ಕರ್ನಾಟಕ ಸರ್ಕಾರದ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯ ಪ್ರಕಾರ ಕೃಷಿಕರು ಸಸಿಗಳನ್ನು ತಮ್ಮ ಹತ್ತಿರದ ಅರಣ್ಯ ಇಲಾಖೆಯ ನರ್ಸರಿಯಲ್ಲಿ ಕೇವಲ 1 ಮತ್ತು 3 ರೂಪಾಯಿಯಂತೆ ಪಡೆಯಬಹುದು ಈ ಯೋಜನೆಯ ಮೂಲ ಉದ್ದೇಶ ಸಸಿಗಳನ್ನು ನೆಟ್ಟು ಪೋಷಿಸುವಂತೆ ರೈತರನ್ನು ಉತ್ತೇಜಿಸುವುದು ಹಾಗೆಯೇ ಪ್ರತಿ ಹೆಕ್ಟೇರಿಗೆ 50,000 ವರೆಗೂ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ ಈ ಕೆಎಪಿವೈ ಯೋಜನೆಯಡಿ ಪ್ರತಿ ಹೆಕ್ಟೇರಿಗೆ 400 ಮರಗಳ ವರೆಗೂ ಪ್ರತಿ ಬದುಕುಳಿಯುವ ಸಸಿಗೆ 125 ರೂಪಾಯಿಯಂತೆ ಪ್ರೋತ್ಸಾಹ ಧನ ಪಡೆಯಬಹುದು ಅಂದರೆ ಮೊದಲ ವರ್ಷದ ಕೊನೆಯಲ್ಲಿ ಪ್ರತಿ ಬದುಕುಳಿದ ಸಸಿಗೆ 35 ರೂಪಾಯಿಯಂತೆ ಎರಡನೇ ವರ್ಷ 40 ರೂಪಾಯಿಯಂತೆ ಮೂರನೇ ವರ್ಷ 50 ರೂಪಾಯಿಯಂತೆ ಪಡೆಯಬಹುದು ಈ ಯೋಜನೆಗೆ ನೋಂದಾಯಿಸಿಕೊಳ್ಳಲು ಹತ್ತಿರದ ವಲಯ ಅರಣ್ಯ ಕಚೇರಿಗೆ ಈ ಕೆಳಗಿನ ಕಡತಗಳೊಂದಿಗೆ ಭೇಟಿ ಕೊಡಿ ನಿಮ್ಮ ಆರ್ಟಿಸಿಯ ಒಂದು ಪ್ರತಿ ನಿಮ್ಮ ಪಾಸ್ಬುಕ್ನ ಪ್ರತಿ ಆಧಾರ್ ಕಾರ್ಡ್ನ ಪ್ರತಿ ಹಾಗೆಯೇ ಎರಡು ಪಾಸ್ಪೋರ್ಟ್ ಅಳತೆಯ ಫೋಟೋಗಳು ಅಲ್ಲೇ ರಿಜಿಸ್ಟ್ರೇಷನ್ ಫಾರ್ಮ್ ಕೂಡ ಭರ್ತಿ ಮಾಡಬಹುದು ನಿಮ್ಮ ತೋಟದ ಒಂದು ನಕಾಶೆ ಬರೆಯಿರಿ 10 ರೂಪಾಯಿ ಫೀಸ್ ಕಟ್ಟಿರಿ ಅಷ್ಟೇ ನೋಂದಣಿ ಮುಗಿದ ಹಾಗೆ ಇದಾದ ನಂತರ ನಿಮ್ಮ ಹತ್ತಿರದ ಅರಣ್ಯ ಇಲಾಖೆಯ ನರ್ಸರಿಯಿಂದ ಸಸಿಗಳನ್ನು ಪಡೆಯಿರಿ ಉಳುವ ಕಾಲ ಶುರುವಾಗಿದೆ ನಿಮ್ಮ ಸಸಿಗಳನ್ನು ಪಡೆದು ನೆಡಲು ಇದು ಸೂಕ್ತ ಸಮಯ ಈಗಲೇ ನಿಮ್ಮ ಹತ್ತಿರದ ನರ್ಸರಿಗಳಿಗೆ ಹೋಗಿ ಈ ಹವಾಮಾನದಲ್ಲಿ ಸಸಿಗಳನ್ನು ನೆಟ್ಟರೆ ಅವುಗಳ ಪೋಷಣೆಯನ್ನು ಉತ್ತಮವಾಗಿ ನೋಡಿಕೊಳ್ಳಬಹುದು